ಯೇಸು ಸುವಾರ್ತೆ ಸೇವೆನ ಆರಂಭಿಸೋದಕ್ಕೆ ಬಂದ ಉದ್ದೇಶನ ಆರಂಭಿಸೋದಕ್ಕೆ ಮುಂಚೆ ಶಿಷ್ಯರನ್ನ ಮಾಡ್ಕೊಳ್ತಿದ್ರು. ಅದರಲ್ಲಿ ಒಬ್ಬನು ಈ ಫಿಲಿಪ್ಪನು. ಈ ಫಿಲಿಪ್ಪನ್ನ ಕಂಡುಕೊಂಡು ಯೇಸು ಹೇಳ್ತಾ ಇರೋದೇನು, ನನ್ನನ್ನು ಹಿಂಬಾಲಿಸು, ಅಲ್ಲೆಲ್ಲೋಯ್ಯ ನಿನ್ನ ನಿಂದೆ ಬಾ, ಅಲ್ಲೆಲ್ಲೋಯ್ಯ ನೀನು ನನ್ನ ಹಿಂದೆ ಬಾ, ಅಲ್ಲೆಲ್ಲೋಯ್ಯ. ನನಗಿಷ್ಟವಾದ ಅಂಶ, ನನಗಿಷ್ಟವಾದ ವಾಕ್ಯ ಏನು ಗೊತ್ತಾ, ಯೇಸು ಫಿಲಿಪ್ಪನ್ನ ಕಂಡುಕೊಂಡರು, ಆದರೆ ಈ ಫಿಲಿಪ್ಪನು ನಾತಾಯೆಲ್ನ ಕಂಡುಕೊಳ್ತಾ ಇದ್ದಾನೆ. ಯೇಸು ಫಿಲಿಪ್ಪನ್ನ ಕಂಡುಕೊಂಡ ಮೇಲೆ ಫಿಲಿಪ್ಪನ್ ಏನು ಮಾಡ್ತಾ ಇದ್ದಾನೆ ಗೊತ್ತಾ, ನಾತಾಯೆಲ್ನ ಕಂಡುಕೊಳ್ತಾ. ಇದೇ ಕ್ರಿಶ್ಚಿಯಾನಿಟಿ, ಇದೇ ಕ್ರಿಸ್ತನ ಜೀವನ. ಯೇಸು ನನ್ನನ್ನು ಕಂಡುಕೊಂಡ್ರು, ಯೇಸು ನನ್ನನ್ನು ಆರಿಸ್ಕೊಂಡ್ರು, ನಾನು ಯಾರನ್ನಾದರೂ ಅಲ್ಲೆಲ್ಲೂಯ್ಯ ದೇವರನ್ನ ಪರಿಚಯ ಪಡಿಸೋದಕ್ಕೆ, ಯೇಸುನ ಪರಿಚಯ ಪಡಿಸೋದಕ್ಕೆ, ನನಗಾದ ಅನುಭವನ ಮತ್ತೊಬ್ಬರಿಗೆ ಹೇಳೋದಕ್ಕೆ ನಾನು ಯಾರನ್ನಾದರೂ ಒಬ್ಬರನ್ನ ಕಂಡುಕೊಂಡಿರಬೇಕು. ನಾನು ಯಾರನ್ನಾದರೂ ಒಬ್ಬರನ್ನ ಕಂಡುಕೊಂಡಿರಬೇಕು. ಯೇಸು ನನ್ನನ್ನು ಆರಿಸಿಕೊಂಡಿದ್ದಾನೆ, ಯೇಸು ನನ್ನನ್ನು ಕಂಡುಕೊಂಡಿದ್ದಾನೆ ಅಂದರೆ ನಿಮಗೊಂದು ಪ್ರಶ್ನೆ, ನೀವು ಯಾರನ್ನ ಕಂಡುಕೊಂಡಿದ್ದೀರಿ? ನಿಮ್ಮ ಮೂಲಕ ಯಾರು ಯೇಸುನ ಕಂಡುಕೊಂಡಿದ್ದಾರೆ? ನಿನ್ನನ್ನು ಯೇಸು ರಕ್ಷಿಸಿರೋದಾದರೆ ನಿನ್ನ ಮೂಲಕ ಯಾರಾದರೂ ಒಬ್ಬರು ರಕ್ಷಣೆಗೊಂಡಿರಬೇಕು. ನಿನ್ನನ್ನು ಯೇಸು ರಕ್ಷಿಸಿರೋದಾದರೆ ನಿನ್ನ ಮೂಲಕ ಒಬ್ಬರಾದರೂ ಎಸ್ ರಕ್ಷಿಸಲ್ಪಟ್ಟಿರಬೇಕು. ರಕ್ಷಿಸಲ್ಪಟ್ಟ ಅನೇಕ ದೇವ ಮಕ್ಕಳು ಸಭೆಗಳಲ್ಲಿ ಕೂತಿದ್ದೀರಿ. ನಿಮ್ಮನ್ನು ಯೇಸು ಕಂಡುಕೊಂಡಿದ್ದಾನೆ, ನಿಮ್ಮನ್ನು ಯೇಸು ಆರಿಸಿಕೊಂಡಿದ್ದಾನೆ. ನಿಮ್ಮ ಮೂಲಕ ಎಷ್ಟು ಜನ ಯೇಸುನ ಕಂಡುಕೊಂಡಿದ್ದಾರೆ? ಪ್ರಶ್ನೆ. ಇನ್ನು ಯಾರು ನಿಮ್ಮ ಮೂಲಕ ಕಂಡುಕೊಳ್ಳಿಲ್ಲ ಅಂತಂದರೆ, ಇವತ್ತಿನಿಂದ ನಿಮ್ಮ ಪ್ರಯತ್ನ, ಯೇಸು ನನ್ನನ್ನು ಕಂಡುಕೊಂಡನು, ಯೇಸು ನನ್ನನ್ನು ಆರಿಸ್ಕೊಂಡು ಒಬ್ಬರಾದರೂ ಒಬ್ಬರಾದರೂ ಫಿಲಿಪ್ಪನ್ನು ನಾತಾಯೆಲ್ನ ಕಂಡುಕೊಂಡು ನಾತಾಯೆಲ್ನ ಯೇಸು ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ನಾತಾಯೆಲ್ನಿಗೆ ಫಿಲಿಪ್ಪನ್ ಹೇಳ್ತಾ ಇದ್ದಾನೆ, ಯಾವನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆಯೋ, ಪ್ರವಾದಿಗಳು ಯಾರ ಕುರಿತು ಹೇಳಿದ್ದಾರೋ, ಆ ನಜರೇತಿನ ಯೇಸು ನಮಗೆ ಸಿಕ್ಕಿದ್ದಾನೆ ಹೇಳ್ತಿದ್ದಾನೆ, ಪರಿಚಯ ಪಡಿಸ್ತಾ ಇದ್ದಾನೆ. ಯೇಸು ನಿಮಗೂ ಮುಂಚೆ, ಇಲ್ಲಿ ಬರೋದಕ್ಕೆ ಮುಂಚೆ ನಿಮಗೂ ಯೇಸು ಗೊತ್ತಿಲ್ಲ. ನೀವು ಯೇಸುನ ಅರಿಯದವರಾಗಿದ್ದರೆ ಅಥವಾ ಗೊತ್ತಿದ್ರು ನಿಮಗೆ ಯೇಸು ಬೇಡ. ಹೇಗೋ ಕಷ್ಟಗಳ ಒಳಗೆ, ಪ್ರಶ್ನೆಗಳೊಳಗೆ ನೀವಿದ್ದಾಗ, ಯಾರು ನಿಮ್ಮನ್ನು ರಕ್ಷಿಸದೆ ಬಿಡುಗಡೆ ಕೊಡದೆ ನೀವಿದ್ದಾಗ, ಯಾರೋ ಒಬ್ಬರ ಮೂಲಕ ಯೇಸು ನಿಮ್ಮನ್ನು ಹುಡುಕಿ ಬಂದಿರೋದಾದರೆ ಯೇಸು ನಿಮ್ಮನ್ನು ಕಂಡುಕೊಂಡವನಾಗಿದ್ದಾನೆ. ಅಲ್ಲೆಲೂಯಾ.